ಶಕ್ತಿ ದೇವತೆಯನ್ನು ಸ್ತುತಿಸುವ ಧಾರ್ಮಿಕ ನೃತ್ಯ ಪ್ರಕಾರ ಪೂಜಾ ಕುಣಿತ. ಈ ಪೂಜಾ ಕುಣಿತ ದಕ್ಷಿಣ ಕರ್ನಾಟಕ, ಮಂಡ್ಯ, ಮೈಸೂರು ಪ್ರದೇಶಗಳಲ್ಲಿ ಪ್ರಧಾನವಾಗಿ ನಡೆಸಲಾಗುತ್ತದೆ. ಪೂಜಾ ಕುಣಿತವು ಆಯಾ ಗ್ರಾಮ ದೇವತೆಗಳ ಪ್ರತೀಕವಾಗಿದ್ದು, ಹಬ್ಬ ಉತ್ಸವದ ದಿನಗಳಲ್ಲಿ ದೇವತೆಯು ಪೂಜೆಯ ರೂಪದಲ್ಲಿ ಹೊರಬರುತ್ತಾಳೆ. ಬಿದಿರಿನ ತಟ್ಟೆಗಳ ಮಧ್ಯೆ ದೇವಿಯ ಮುಖವಾಡವನ್ನು ಇರಿಸಿ ಕುಣಿಯುವುದಕ್ಕೆ ಪೂಜಾ ಕುಣಿತವೆಂದು ಕರೆಯುವರು. ಸುಮಾರು 5 ಅಡಿ ಉದ್ದ, 4 ಅಡಿ ಅಗಲವಿರುವ ಬಿದಿರುಗಳನ್ನು ಜೋಡಿಸಿ ಪೂಜೆಯನ್ನು ಸಿದ್ಧಪಡಿಸುತ್ತಾರೆ. ಇದಕ್ಕೆ ತಳಿ ಎಂದು ಕರೆಯುವರು. ಎರಡೂ ಕಡೆ ಭಕ್ತರು ಹರಕೆ ಹೊತ್ತ ಸೀರೆಯನ್ನು ಇಳಿಬಿಟ್ಟು ಮೇಲ್ತುದಿಗೆ ಕಳಸಗಳಿಂದ, ಉಳಿದಂತೆ ಹೂವಿನ ಮಾಲೆಗಳಿಂದ ಅಲಂಕರಿಸಿರುತ್ತಾರೆ. ತಳಿಯ ಹಿಂಭಾಗಕ್ಕೂ ಬೆನ್ಬಟ್ಟೆ ಹಾಕಿರುತ್ತಾರೆ. ಇದನ್ನು ಹೊರಲು ಅನುಕೂಲವಾಗುವಂತೆ ಕೆಳಭಾಗದಲ್ಲಿ ಕಂಚು ಇಲ್ಲವೇ ಹಿತ್ತಾಳೆಯ ಒಂದು ಗಿಂಡಿಯನ್ನು ಸೇರಿಸಿ ಕಟ್ಟಿರುತ್ತಾರೆ. ತಲೆಯ ಮೇಲೆ ಇಟ್ಟಾಗ ಅಲುಗಾಡದಂತೆ ಇದು ಸಹಾಯಕಾರಿಯಾಗಿರುತ್ತದೆ. ಹಬ್ಬ ಉತ್ಸವ ಮಾತ್ರವಲ್ಲದೆ ಭಕ್ತರು ಹರಕೆ ಮಾಡಿಕೊಂಡಾಗಲೂ ಪೂಜಾ ಕುಣಿತದ ಪ್ರದರ್ಶನ ಮಾಡುವುದುಂಟು. ಹಳ್ಳಿಯ ಗುಡಿ ಮುಂಭಾಗ ಇಲ್ಲವೇ ವಿಶಾಲವಾದ ಬಯಲಿನಲ್ಲಿ ಕುಣಿತವು ನಡೆಯುತ್ತಿರುತ್ತದೆ. ತಮಟೆ, ನಗಾರಿ, ಡೋಲು ಬಡಿತಕ್ಕೆ ಅನುಗುಣವಾಗಿ 3 ಹೆಜ್ಜೆ, 4 ಹೆಜ್ಜೆ, 5 ಹೆಜ್ಜೆ, 6 ಹೆಜ್ಜೆ, 8 ಹೆಜ್ಜೆ, 14 ಹೆಜ್ಜೆಗಳನ್ನು ಹಾಕುತ್ತಾ ಕುಣಿಯುತ್ತಾರೆ. ಈ ಪೂಜಾ ಕುಣಿತಕ್ಕೆ ಅನೇಕ ರೀತಿಯ ಕೌಶಲ್ಯಗಳು ಬಹಳ ಮುಖ್ಯ. ದೇವರ ವಿಗ್ರಹವನ್ನು ತಲೆಯ ಮೇಲೆ ಇಟ್ಟುಕೊಂಡು ದೇಹವನ್ನು ಸಮತೋಲನ ಮಾಡುವುದು ತೀರಾ ಸುಲಭದ ವಿಷಯವೇನಲ್ಲ. ಸಾಮಾನ್ಯವಾಗಿ ಪೂಜೆಗಳೆಲ್ಲವೂ ಹೆಣ್ಣು ದೇವರುಗಳಾಗಿರುತ್ತಾರೆ. ಅಪರೂಪಕ್ಕೆ ಗಂಡು ದೇವರ ಪೂಜೆಗಳು ಸಹ ಇವೆ. ಅಷ್ಟು ದೊಡ್ಡ ಪೂಜೆಯನ್ನು ಹೊತ್ತುಕೊಂಡೇ ಬಾಯಿಂದ ನೆಲದ ಮೇಲಿರುವ ನೋಟು ಎತ್ತುವುದು ಜನರನ್ನು ಆಕರ್ಷಿಸುತ್ತದೆ. ಅಷ್ಟು ಮಾತ್ರವಲ್ಲದೆ ಇನ್ನೂ ಅನೇಕ ಸಾಹಸ ಪ್ರದರ್ಶನಗಳನ್ನು ಸಹ ನೀಡುತ್ತಾರೆ. ಒಮ್ಮೆ ಪೂಜಾ ತಟ್ಟೆಯನ್ನು ಹೊತ್ತ ಕಲಾವಿದ ಕುಣಿತ ಮುಗಿಯುವವರೆಗೂ ಅದನ್ನು ಕೆಳಗಿಳಿಸಲಾರ. ಪೂಜಾ ತಟ್ಟೆಯನ್ನು ತಲೆಯ ಮೇಲೆ ಹೊತ್ತು ಪೂಜಾ ಕುಣಿತ ಮಾಡುವ ಕಲಾವಿದನು ಜನರ ಗೌರವಾದರಗಳಿಗೆ ಪಾತ್ರವಾಗುತ್ತಾನೆ. ಜಾನಪದ ಕಲೆಗಳು ಮನುಷ್ಯನಷ್ಟೇ ಪ್ರಾಚೀನವಾದವು. ಪರಿಸರ ವೀಕ್ಷಣೆಯಿಂದ, ಅನುಕರಣೆಯಿಂದ ಅರಿತಿದ್ದನ್ನು ಒಂದೆಡೆ ದಾಖಲಿಸಬೇಕೆಂಬ ಮನುಷ್ಯ ಸಹಜ ಗುಣದಿಂದ ಇಂತಹ ಕಲೆಗಳು ಅಸ್ತಿತ್ವಕ್ಕೆ ಬರುತ್ತವೆ. ಇವು ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷವನ್ನು ನೀಡುವುದಲ್ಲದೆ ಮುಂದಿನ ಪೀಳಿಗೆಗೆ ಅನುಸರಣೆಯ, ಅನುಕರಣೆಯ ಆಕರಗಳಾಗಿರುತ್ತವೆ. ಭಾರತ ದೇಶದಲ್ಲೇ ನಮ್ಮ ಕರ್ನಾಟಕ ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿದೆ. ಕಲೆ, ಧರ್ಮ, ವಿಜ್ಞಾನಗಳು ಸಾಂಸ್ಕೃತಿಕ ಮುಖ್ಯ ಅಂಗಗಳು. ಇವುಗಳು ಇಲ್ಲದೆ ಸಂಪೂರ್ಣವಾಗಿ ಮನುಷ್ಯನ ಬಾಳನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಆಗುವುದಿಲ್ಲ. ಮನುಷ್ಯ ಕಲ್ಪಿಸಿಕೊಂಡ ದೈವಾರಾಧನೆಯ ಜೊತೆಯಲ್ಲಿ ಹಾಡು, ಕುಣಿತ, ಶಿಲ್ಪ, ಚಿತ್ರ ಮೊದಲಾದ ಕಲ್ಪನೆಗಳು ರೂಢಿಗೆ ಬಂದಿವೆ. ಕಲೆ, ಸಾಹಿತ್ಯ, ನೃತ್ಯ, ನಾಟಕ ಮುಂತಾದ ವಿವಿಧ ಪ್ರಾಕಾರಗಳನ್ನು ನಮ್ಮ ಕನ್ನಡ ಜಾನಪದ ಸಂಸ್ಕೃತಿಯಲ್ಲಿ ಕಾಣಬಹುದು. ಇತ್ತೀಚೆಗೆ ನಮ್ಮ ಬಡಾವಣೆಯ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಪೂಜಾ ಕುಣಿತ ತಂಡವನ್ನು ಆಹ್ವಾನಿಸಿ ಪೂಜಾ ಕುಣಿತವನ್ನು ಏರ್ಪಡಿಸಿದ್ದರು. ಪೂಜಾ ಕುಣಿತ ತಂಡದವರು ಮನಸೂರೆಗೊಳ್ಳುವ ಪ್ರದರ್ಶನವನ್ನು ಸಹ ನೀಡಿದರು. ಈ ಕುಣಿತದ ಕೆಲವು ದೃಶ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಮಾಡಿದ್ದೇನೆ. ಧನ್ಯವಾದ ಶೃಂಗಪ್ರಿಯ.